ನೋಡ್ರಿ, ತಮಿಳ್ನಾಡಲ್ಲಿ 69% ಇದೆ, ಮಹಾರಾಷ್ಟ್ರದಲ್ಲಿ 68% ಇದೆ, ಮಧ್ಯಪ್ರದೇಶದಲ್ಲಿ 73% ಇದೆ, ರಾಜಸ್ಥಾನದಲ್ಲಿ 64% ಇದೆ, ಜಾರ್ಖಂಡಲ್ಲಿ 70% ಇದೆ, ಉತ್ತರ ಪ್ರದೇಶದಲ್ಲಿ 60% ಮೀಸಲಾತಿ ಇದೆ. ಈ ಎಲ್ಲ ಮೀಸಲಾತಿಗಳನ್ನು ನೋಡಿದಂಥ ಟೈಮಲ್ಲಿ ಹೊಸದಾಗಿ ತೆಲಂಗಾಣ ಕೂಡ ಇವತ್ತು ಮೀಸಲಾತಿ ಜಾಸ್ತಿ 10% ಜಾಸ್ತಿ ಮಾಡಿದೆ. ನೋಡಿ, ಯಾವುದೇ ಸಮುದಾಯಗಳು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟನೆ ಪಡಿಸಿದ್ದಾರೆ, ಯಾವ ಸಮುದಾಯಗಳು ಕೂಡ 1% ಕೂಡ ಮೀಸಲಾತಿ ಕಡಿಮೆ ಮಾಡಲ್ಲ. ನೆನ್ಪಿಟ್ಕೋಬೇಕು, ನೀವು ಇಂದಿರಾ ಸಾನಿ ಕೇಸ್ ತಗೊಳ್ರಿ, ಸುಪ್ರೀಂ ಕೋರ್ಟಿನ ಕೇಸ್ ತಗೊಳ್ರಿ, ಎಲ್ಲ ತಗೊಂಡ್ರೆ ಕೂಡ ಅಲ್ಲಿ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಭಾಳ ಸ್ಪಷ್ಟವಾಗಿದೆ. ಸ್ಪೆಷಲ್ ಸರ್ಕಮ್ಸ್ಟೆನ್ಸಲ್ಲಿ ನೀವು ಮೀಸಲಾತಿ ಜಾಸ್ತಿ ಮಾಡ್ಬೋದು ಅಂತೇಳಿ ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದಂಥ ವಿಚಾರ ಅಂತೇಳಿ ಭಾಳ ಸ್ಪಷ್ಟವಾಗಿದೆ. ಕಾರಣ ನಮ್ಮ ಮುಖ್ಯಮಂತ್ರಿಗೆ ಕ್ಲಾರಿಟಿ ಆಗಿ ಹೇಳಿದಾರೆ, ಯಾವುದೊಂದು 1% ಕೂಡ ಬೇರೆ ಜನಾಂಗಕ್ಕೆ ಕಡಿಮೆ ಮಾಡೋಕೆ ಹೋಗಲ್ಲ. ಕಡಿಮೆ ಮಾಡಲಾರ್ದಂತೆ ಎಸ್ ಸಿ ಮತ್ತು ಎಸ್ ಟಿ ಜನಾಂಗಕ್ಕೆ ಮೀಸಲಾತಿ ಜಾಸ್ತಿ ಮಾಡ್ತೀವಿ. ಸ್ಪೆಷಲ್ ಸರ್ಕಮ್ಸ್ಟೆನ್ಸಲ್ಲಿ ಅವ್ರಿಗೆ ಇವತ್ತು ಮೀಸಲಾತಿ ಕೊಡುವಂಥ ಕೆಲಸ ಆಗ್ತಾ ಇದೆ. ಖಂಡಿತವಾಗಿ ಏನು ಈ 9th ಶೆಡ್ಯೂಲ್ ವಿಚಾರದಲ್ಲಿ ನೋಡ್ರಿ, 9th ಶೆಡ್ಯೂಲ್ ವಿಚಾರದಲ್ಲಿ 9th ಶೆಡ್ಯೂಲ್ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕಂದ್ರೆ ಯಾವುದೇ ವಿಚಾರಗಳನ್ನು ಮೀಸಲಾತಿ ಜಾಸ್ತಿ ಮಾಡುವಂಥ ವಿಚಾರ ಬಂದಂಥ ಟೈಮಲ್ಲಿ 9th ಶೆಡ್ಯೂಲ್ದಲ್ಲಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಕೂಡ 100% ಕೇಂದ್ರ ಸರ್ಕಾರ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಯಾವ್ಯಾವ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಜನಾಂಗಕ್ಕೆ ಕಳಿಸ್ಕೊಟ್ಟಿದ್ರೆ ಅದನ್ನು ಬೇರೆ ತೊಂದರೆ ಆಗ್ಬಿಡಿ. ಎಸ್ ಸಿ ಎಸ್ ಟಿ ಮೀಸಲಾತಿ ಬಂದಂಥ ಟೈಮಲ್ಲಿ ಖಂಡಿತವಾಗಿ ಅದು ಒಪ್ಪಂಥ ಕೆಲಸನೇ ಆಗಿದೆ. ಬೇಕಾದ್ರೆ ನೀವು ಎಲ್ಲ ತೆಗೆದು ನೋಡಿ, ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಯಾವುದೇ ಮೀಸಲಾತಿ ಜಾಸ್ತಿ ಎಚ್ಚರಿಕೆ ಮಾಡಿ ಕಳಿಸಿದಂಥ ಟೈಮಲ್ಲಿ ಅಲ್ಲಿ ಇಲ್ಲ ಅನ್ನೋ ಪ್ರಸಕ್ತಿನೇ ಇಲ್ಲ. ನೋಡ್ರಿ, ಎಸ್ ಸಿ ಎಸ್ ಟಿ ಸಮುದಾಯದ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ, ಬೇರೆ ಯಾವುದು ನಾನು ಅಲ್ಲ ಅಲ್ಲ. ಅವ್ರು ಯಾವತ್ತು ಗೆಜೆಟ್ ಗೌರ್ಮೆಂಟ್ ಆರ್ಡರ್ ಮಾಡಿದ್ರು ಹೇಳ್ರಿ, ರೀಸೆಂಟ್ ಆಗಿ ನೀವು ಬೇಕಾದ್ರೆ ತಗೊಂಡು ನಾನು ರೀಸೆಂಟ್ ಆಗಿ 10% ಮಾಡಿ ಕಳಿಸ್ಕೊಟ್ಟಾರ. ಕರ್ನಾಟಕದಲ್ಲಿ ಕೂಡ ನಾವು ಪಾಸಿಟಿವ್ ಇದೀವಿ, 100%ಗೆ 100% ಎಸ್ ಸಿ ಎಸ್ ಸಿ ಸಮುದಾಯಗಳ ಮೀಸಲಾತಿ ಬಂದಂಥ ಟೈಮಲ್ಲಿ 9th ಶೆಡ್ಯೂಲರ್ ಆಗಿದ್ದು ಬೇರೆ ವಿಚಾರ ಆಗಿರ್ಬೋದು, ಖಂಡಿತವಾಗಿ ಆಗುತ್ತನ್ನೋ ವಿಶ್ವಾಸ ನಮ್ಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರಕ್ಕೆ ಇದೆ. ಧನ್ಯವಾದಗಳು.